forever on fire. ಮಂಗಳೂರು ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿಗಳಿಗೆ ಹಲವು ಸಮಸ್ಯೆಗಳು ಎದುರಾಗ್ಬಿಟ್ಟಿದ್ದಾವೆ. ವಿವಿ ನಿರ್ಲಕ್ಷ್ಯದ ವಿರುದ್ಧ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಕುಲಪತಿಗಳ ಕಚೇರಿಗೆ ಸಾವಿರಾರು ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿದ್ದಾರೆ. ಉಳ್ಳಾಲ ತಾಲೂಕಿನ ಕೊಣಾಜಿಯಲ್ಲಿರುವಂತಹ ವಿವಿ ಆಡಳಿತ ಕಚೇರಿ ಅಂಕಪಟ್ಟಿ ನೀಡುವಲ್ಲಿ ವಿಳಂಬ ಮಾಡ್ತಾ ಇದೆ. ಅವೈಜ್ಞಾನಿಕವಾಗಿ ಕಾಲೇಜಿಗೆ ಶುಲ್ಕವನ್ನು ಹೆಚ್ಚಳ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿವೆ. ಪರೀಕ್ಷಾ ಶುಲ್ಕವನ್ನು ಹೆಚ್ಚಳ ಮಾಡಿದ್ದು ಸೇರಿದಂತೆ ಅನೇಕ ಸಮಸ್ಯೆಗಳು ಕೂಡ ವಿದ್ಯಾರ್ಥಿಗಳಿಗೆ ಉಂಟಾಗಿದ್ದಾವೆ. ಹೀಗಾಗಿ ಪ್ರತಿಭಟನಾಕಾರರ ಆಕ್ರೋಶ ಹೆಚ್ಚಾಗಿ ಆಡಳಿತ ಕಚೇರಿಗೆ ಮುತ್ತಿಗೆ ಹಾಕಿಬಿಟ್ಟಿದ್ದಾರೆ. ಓರ್ವ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಇದೇ ಸಂದರ್ಭದಲ್ಲಿ ಗಾಯ ಕೂಡ ಆಗಿದೆ. ವಿವಿಯ ಗಾಜು ಪುಡಿ ಪುಡಿ ಆಗಿದೆ. ಮಂಗಳೂರು ವಿವಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂಕಪಟ್ಟಿಯನ್ನ ಕೊಡುವುದಕ್ಕೆ ವಿಳಂಬ ಮಾಡುತ್ತಿದ್ದಾರಂತೆ. ಜೊತೆಗೆ ಅವೈಜ್ಞಾನಿಕವಾಗಿ ಶುಲ್ಕವನ್ನ ಹೆಚ್ಚಳ ಮಾಡುತ್ತಿದ್ದಾರಂತೆ. ಹೀಗಾಗಿ ವಿದ್ಯಾರ್ಥಿಗಳು ಆಕ್ರೋಶಗೊಂಡು ಪ್ರತಿಭಟನೆಗಿಳಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಗಲಾಟೆ, ತಳ್ಳಾಟ, ನೂಕಾಟ ಉಂಟಾಗಿದೆ. ಈ ಸಂದರ್ಭದಲ್ಲಿ ಓರ್ವ ಮಹಿಳಾ ಕಾನ್ಸ್ಟೇಬಲ್ಗೆ ಗಾಯ ಕೂಡ ಆಗಿದೆ. ಕುಲಪತಿಗಳ ಕಚೇರಿಗೆ ಸಾವಿರಾರು ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿ ಗಲಾಟೆ ಮಾಡುತ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇದೇ ಸಂದರ್ಭದಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟಂತಹ ಓರ್ವ ಮಹಿಳಾ ಕಾನ್ಸ್ಟೇಬಲ್ ಕೂಡ ಗಾಯಗೊಂಡಿದ್ದಾರೆ. ಅಂದ್ರೆ ವಿ ವಾಂಟ್ ಜಸ್ಟಿಸ್ ಅಂತೇಳಿ ಘೋಷಣೆಗಳನ್ನ ಕೂಗೋದ್ರ ಮೂಲಕ ಈ ರೀತಿಯಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬಹಳ ದಿನಗಳಿಂದ ಇದೇ ರೀತಿಯಾಗಿ ಮನವಿ ಪತ್ರಗಳನ್ನ ಸಲ್ಲಿಸ್ತಾ ಇದ್ರು ಅನ್ಸುತ್ತೆ. ಈ ಅಂಕಪಟ್ಟಿ ಏನಿದೆ ಅದನ್ನ ಯಾಕೆ ವಿಳಂಬ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ರು ಅನ್ಸುತ್ತೆ. ಅದೇ ರೀತಿಯಾಗಿ ಈ ಶುಲ್ಕವನ್ನ ಅವೈಜ್ಞಾನಿಕವಾಗಿ ಹೆಚ್ಚಳ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಆಕ್ರೋಶ ವ್ಯಕ್ತವಾಗಿತ್ತೇನು, ಅದೆಲ್ಲವೂ ಕೂಡ ಇವತ್ತು ಆಕ್ರೋಶದ ಕಟ್ಟೆ ಒಡೆದು ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾವ ರೀತಿಯಾಗಿ ಗಲಾಟೆ ಮಾಡ್ತಾ ಇದ್ದಾರೆ, ಹೇಗೆ ಅಲ್ಲಿನ ಗಾಜುಗಳನ್ನು ಒಡೆದು ಪುಡಿ ಪುಡಿ ಮಾಡ್ತಿದ್ದಾರೆ ಅನ್ನುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಕುಲಪತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕಿದೆ. ಪರೀಕ್ಷಾ ಶುಲ್ಕ ಹೆಚ್ಚಳ ಇರ್ಬೋದು, ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳನ್ನು ಎದುರಿಗಿಟ್ಟಂತಹ ಸಂದರ್ಭದಲ್ಲಿ ಸರಿಯಾಗಿ ಸ್ಪಂದಿಸಿಲ್ಲ, ಕುಲಪತಿಗಳು ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತ ಉಳ್ಳಾಲ ತಾಲೂಕಿನ ಕೊಣಾಜಿಯಲ್ಲಿರುವಂಥ ಯೂನಿವರ್ಸಿಟಿ ಏನಿದೆ ಆ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಈ ರೀತಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಅಂಕಪಟ್ಟಿ ವಿಳಂಬ ಆಯಿತು ಅಂದರೆ ಅವರ ಮುಂದಿನ ಎಲ್ಲ ಕೆಲಸಗಳು ಕೂಡ ವಿಳಂಬ ಆಗ್ತಾ ಹೋಗ್ತವೆ. ಇಂಟರ್ನ್ಶಿಪ್ ಇರ್ಬೋದು, ಅದೇ ರೀತಿಯಾಗಿ ಕೆಲಸ ಸಿಗೋದಿರ್ಬೋದು, ಎಲ್ಲವೂ ವಿಳಂಬ ಆಗುತ್ತೆ. ಆದರೆ ಸಮಯಕ್ಕೆ ಸರಿಯಾಗಿ ಅಂಕಪಟ್ಟಿಯನ್ನು ಪೂರೈಕೆ ಮಾಡುವಂಥದ್ದು ವಿವಿಯ ಜವಾಬ್ದಾರಿ ಆಗಿರುತ್ತೆ. ಆದರೆ ಯಾಕೆ ಈ ರೀತಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಯಾಕೆ ವಿದ್ಯಾರ್ಥಿಗಳ ಒತ್ತಾಯಕ್ಕೆ ಅಥವಾ ಮನವಿಗೆ ಮಣಿತಾ ಇಲ್ಲ, ಅದು ಈಗ ಪ್ರಶ್ನೆ.